ಅಧ್ಯಾಯ 21 ನಾನು ಒಂದನೇ ವಚನ ಓದ್ತೀನಿ, ಅದಕ್ಕೆ ಪ್ರತ್ಯುತ್ತರವಾಗಿ ಎರಡನೇ ವಚನ ಓದಿ. ಕೀರ್ತನೆ 21 ಯಹೋವನೇ ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ, ನೀನು ಉಂಟು ಮಾಡಿದ ಜಯಕ್ಕಾಗಿ ಎಷ್ಟೋ ಆನಂದ ಪಡುತ್ತಾನೆ. ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ, ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ನಿನ್ನ ರಕ್ಷಣಾ ಕಾರ್ಯದಿಂದ ಅವನ ಘನತೆಯು ಬಹುವೃದ್ಧಿಯಾಯಿತು, ಮಹಿಮ ಪ್ರಭಾವಗಳನ್ನು ಅವನಿಗೆ ಬರಮಾಡಿದ್ದಿ. ಅರಸನು ಯಹೋವನಲ್ಲಿಯೇ ಭರವಸೆ ಇಟ್ಟಿದ್ದಾನೆ, ಪರಾತ್ಪರನ ಕೃಪೆಯ ದೆಸೆಯಿಂದ ಅವನು ಕದಲುವುದೇ ಇಲ್ಲ. ನೀನು ಪ್ರತ್ಯಕ್ಷನಾಗುವಾಗ ಉರಿಯುವ ಕುಲುಮೆಯಂತಿದ್ದು ಅವರನ್ನು ಭೂಮಿ ಮಾಡುವಿ. ಯಹೋವನು ಮಹಾ ಕೋಪದಿಂದ ಅವರನ್ನು ನಾಶ ಮಾಡುವನು, ಆತನ ಕೋಪಾಗಲಿ ಅವರನ್ನು ತಣಿಸಿಬಿಡುವನು. ಅವರು ತಂತ್ರೋಪಾಯಗಳನ್ನು ಕಲ್ಪಿಸಿ ಇಲ್ಲಿಗೆ ಕೇಳನ್ನು ಮಾಡಬೇಕೆಂದು ಆಲೋಚಿಸಿದರೂ ಅದು ನಡೆಯುವುದಿಲ್ಲ. ಯಹೋವನೇ ಪರಾಕ್ರಮದಿಂದ ನಿನ್ನನ್ನು ಪ್ರಸಿದ್ಧಿಪಡಿಸಿಕೋ, ನಾವು ಗಾಯನ ಮಾಡುತ್ತಾ ನಿನ್ನ ಶೂರತ್ವವನ್ನು ಕೊಂಡಾಡುವೆವು. ಎಲ್ಲರೂ ಸೇರಿ ಕೊನೆಯಾಗಿ 13ನೇ ವಚನ ಓದ್ಕೊಳ್ಳೋಣ. ಪರಾಕ್ರಮದಿಂದ ನಿನ್ನನ್ನು ಪ್ರಸಿದ್ಧಿಪಡಿಸಿಕೋ, ನಾವು ಗಾಯನ ಮಾಡುತ್ತಾ ನಿನ್ನ ಶೂರತ್ವವನ್ನು ಕೊಂಡಾಡುವೆವು.